ಎಲ್ಲ ಬಂದೆ ನೋಡ, ಎಲ್ಲ ಪೂಜೆ ಹಾಕಲು ಬರಬಲ್ಲೆ. ಆಗಿರುವಾಗ ನೀವು ಅವನಿಗೆ ಬೋಧನೆ ಹೇಳುದು, ನೋಡು ಮಾರಯ್ಯ ಇಷ್ಟು ಚಂದದ ಹುಡುಗ ಹುಡುಗ ನೀನು ಬರಿ ಬರುದು ಸರಿಯಲ್ಲ, ನಾನು ಮದುವೆ ಆಗ್ಬೇಕು ಅಂತ ನಾನು ಓಡಿಕೊಂಡು ಬಂದಿದ್ದೇನೆ, ನಿಮ್ಗೆಲ್ಲ ವ್ಯವಸ್ಥೆ ಮಾಡಿದ್ದೇನೆ ಅಂತ ನೀವು ಹೇಳೋದು ಅಲ್ವಾ. ಅಂದ್ರೆ ಅವ್ರು ಏನ್ ಹೇಳ್ತಾರೆ, ನಿಮ್ಗೆ ಬೋಧನೆ ಹೇಳೋದು. ನೋಡು, ನಾವು ಬ್ರಾಹ್ಮಣರು, ನಾಲ್ಕು ಆಶ್ರಮಗಳಿವೆ, ಆ ನಾಲ್ಕು ಆಶ್ರಮಗಳಲ್ಲಿ ಬ್ರಹ್ಮಚರ್ಯ ಆಗಿದ್ದು ಏನೂ ಸಾಧಿಸ್ಲಿಕ್ಕೆ ಆಗೋದಿಲ್ಲ, ನೀವು ಗೃಹಸ್ಥನಾಗಬೇಕು ಅಂತ ನೀವು ಹೇಳೋದು ಅಲ್ವಾ. ಅದಕ್ಕೆ ಅವನಿಗೆ ಮಗಳೇ ಅಲ್ವಾ, ಮಗಳೇ ಸಮಾನ. ಹಾಗೆ ಎಲ್ಲ ವ್ಯವಸ್ಥೆ ಮಾಡಿದ್ದಾರೆ, ಹಾಲೆಲ್ಲ ಬುಕ್ ಮಾಡಿದ್ರಲ್ಲ, ವ್ಯವಸ್ಥೆ ಮಾಡಿದ್ದಾರೆ. ಮಂಜರವಾಳ್ಕೆ ಶಿಲ್ಪ ಶ್ರೀ ಕಲ್ಯಾಣ ಮಂಟಪದಲ್ಲಿ 9:55 ಮಗಳನ್ನು ಕನ್ಯಾದಾನ ಮಾಡಿಕೊಡ್ತೀರಿ ಅಲ್ವಾ, ದಾರೆಯನ್ನು ಕೊಡ್ತೀರಿ. ಇದಕ್ಕೆಲ್ಲ ಸಾಕ್ಷಿ ಏನು ನೋಡಿ, ಇದೇ ತಾಂಬೂಲ, ಇದಕ್ಕಿಂತ ದೊಡ್ಡ ಸಾಕ್ಷಿ ಇಲ್ಲ. ಅದ್ರ ಭಾಗ ಇಷ್ಟೆಲ್ಲ ಬೋಧನೆಯನ್ನು ಹೇಳುತ್ತಾ ನೋಡು ಅಡಿಗ, ನೀನು ಕಾಶಿ ಯಾತ್ರೆ ಹೋಗುವುದು ಬೇಡ, ನೀನು ಗೃಹಸ್ಥನಾಗಬೇಕು ಅಂತ ಹೇಳುದು. ಆ ತಾಂಬೂಲ ಒಂಚೂರು ಬಲಕ ಇಟ್ಕೊಂಡು ಸದಾ ಸರಿ ಮದುವೆ ಯಾರು ಓತಂಡೆ ರವ ಪೂಜೆರಿಗೆ ಸರಿ ಸೂರಿ ಅಡೆಮುಟ್ಟ ನೈತ ಮದ ಹೋಮದ ಅಡೆಮುಟ್ಟ ಶನ್ನೋ ಮಿತ್ರ ಶಂಭರ ಇಯೆ ನೈತ ಮದ ಸರಿ ನನ ಬಲ ಅಣ್ಣ ಕೊಯ್ ಕಲಶ ಗಡಿ ದೀಪ ಕಲಶ ಗಡಿ ಮೇರೆ ದೀಪ ಕಡಲಿ ಬಲಂ ದಮಣ ಭಯಾಮೆ ಇಕೊಳೆ ಅಲ್ಲಿ ಮಂತ್ರಾಕ್ಷರ ಎಲ್ಲ ಕೊಡಿಯಪ್ಪ
ಅವನಿಗಿಟ್ಟು ಕೊರ್ಪಿನ ಅಂತ ತುಂಬಾನೇ.